हेलो फ्रेंड्स, वेलकम बैक टू माय चैनल। इवत्तु नावु यावा टापिक बग्गे मातडोण अंद्रे तुटिगळ आरैके बग्गे मातडोण फ्रेंड्स। तुटिगळन्न याव रीति आरैके माडबेकु, यागि ई तर साफ्ट आगि इट्कोबेकु, मत्ते केलवरिगे ड्रै स्किन तर लिप्स एल्ल ड्रै ड्रै आगिबिट्टिरुत्ते, ಮತ್ತೆ ಹೊಟ್ಟು ಬಂದಂಗೆ ಆಗ್ಬಿಟ್ಟಿರುತ್ತೆ, ಸ್ವಲ್ಪ ಜನಕ್ಕೆ ಸೀಲ್ ಬಿಟ್ಟಂಗೆ ಆಗ್ಬಿಟ್ಟಿರುತ್ತೆ, ಸ್ವಲ್ಪ ಜನಕ್ಕೆ ಬ್ಲಡ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ನಾವು ಇನ್ನೊಬ್ಬರ ಜೊತೆ ಇಂಟ್ರಾಕ್ಟ್ ಮತ್ತೆ ಇಂಪ್ರೆಷನ್ ಮಾಡೋದೇನು, ಫಸ್ಟ್ ನಮ್ಮ ಸ್ಮೈಲ್ ಇಂದ. ಆ ಸ್ಮೈಲೇ ಚೆನ್ನಾಗಿಲ್ವ ಅಂದ್ರೆ ಹೆಂಗೆ ಹೇಳಿ? ಅದಕ್ಕೆ ನಾವು ಚೆನ್ನಾಗಿ ತುಟಿಗಳನ್ನ ಆರೈಕೆ ಮಾಡ್ಕೋಬೇಕು, ಮತ್ತೆ ನಮ್ಮ ಲಿಪ್ಸ್ನ ಯಾವಾಗಲೂ ಸ್ಮೂತ್ ಆಗಿ ಇಟ್ಕೋಬೇಕು ಫ್ರೆಂಡ್ಸ್. ಮತ್ತೆ ಪಿಂಕ್ ಲಿಪ್ಸ್ ತರ ಇಟ್ಕೊಂಡ್ರೆ ಇನ್ನೂ ಒಳ್ಳೇದೇ. ನ್ಯಾಚುರಲ್ ಆಗಿ ಫ್ರೆಂಡ್ಸ್, ಒಂದು ಲಿಪ್ಸ್ಟಿಕ್ ಹಾಕೊಂಡ್ವಿ, ಒಂದು ಲಿಪ್ ಬಾಮ್ ಹಾಕೊಂಡ್ವಿ, ಆ ಥರ ಇಲ್ದಿರ ನ್ಯಾಚುರಲ್ ಆಗಿ ನಮ್ಮ ಲಿಪ್ಸ್ ಯಾವಾಗ ನೋಡಿದ್ರು ಸಾಫ್ಟ್ ಆಗಿದ್ರೆ ನಮಗೂ ಒಳ್ಳೇದಲ್ವಾ? ಅದಕ್ಕೆ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ನೀರು ಚೆನ್ನಾಗಿ ಕುಡಿಬೇಕು ಫ್ರೆಂಡ್ಸ್. ನೀರು ಇಸ್ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ಬಾಡಿನ ಡಿಹೈಡ್ರೇಷನ್ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ನಾವು 1.5, 2, 2.5, 3 ಲೀಟರ್ ಅಷ್ಟು ನಮ್ಮ ಕೈಲಿ ಆದಷ್ಟು ನೀರು 1 ಲೀಟರ್ಗಿಂತ ಜಾಸ್ತಿ ಕುಡಿಬೇಕು. 3 ಲೀಟರ್ಗಿಂತ ಜಾಸ್ತಿ ಕುಡಿಬೇಡಿ, 1 ಲೀಟರ್ಗಿಂತ ಜಾಸ್ತಿನೇ ಕುಡಿರಿ. ನಮ್ಮ ಬಾಡಿನೇ ಡಿಹೈಡ್ರೇಟ್ ಆಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಲಿಪ್ಸ್ ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ನಮ್ಮ ಸ್ಕಿನ್ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀರು ಕುಡಿಯೋದ್ರಿಂದ. ಎರಡನೇದು ಬಂದ್ಬಿಟ್ರು ಬಿಫೋರ್ ಗೋಯಿಂಗ್ ಟು ಬೆಡ್, ಹಂಗೆ ನಾವು ಮಲಗಬಾರ್ದು. ಒಂದು ಕೊಬ್ಬರಿ ಎಣ್ಣೆ ಹಚ್ಕೋಬಹುದು, ಮತ್ತೆ ಸ್ವಲ್ಪ ಬೆಣ್ಣೆ ಹಚ್ಕೋಬಹುದು, ಇಲ್ಲಾಂದ್ರೆ ತುಪ್ಪ ಹಚ್ಕೋಬಹುದು. ಏನಾದ್ರೂ ಒಂದು ನಮ್ಮ ಲಿಪ್ಸ್ಗೆ ಹಚ್ಚಿಬಿಟ್ಟು ನೀಟಾಗಿ ನಾವು ಮಲಗಕ್ ಹೋಗ್ಬೇಕು ಫ್ರೆಂಡ್ಸ್. ಆಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಲಿಪ್ಸ್ ಸ್ಮೂತ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಹೋಮ್ ರೆಮಿಡೀಸ್ ಒಂದ್ ಎರಡು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಯಾರಿಗೆ ಇಲ್ಲೆಲ್ಲ ಡ್ರೈ ಇದೆ, ಸ್ವಲ್ಪ ಬ್ಲ್ಯಾಕ್ ಇದೆ, ನಮ್ಗಿನ ಲಿಪ್ಸ್ ಮಾತ್ರ ಬ್ಲ್ಯಾಕ್ ಆಗಿದೆ ಅನ್ನೋರಿಗೆ ನಾನು ಹೋಮ್ ರೆಮಿಡೀಸ್ ಒಂದ್ ಎರಡು ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಕಾಣಿಸ್ತಿದ್ಯಾ ಪೆಟ್ರೋಲಿಯಂ ಜೆಲ್ಲಿ. ನೀವ್ ಎಷ್ಟು 5 ರುಪೀಸ್ ತಗೊಂತೀರಿ, 50 ರುಪೀಸ್ ನಿಮ್ಮ ಅಫೋರ್ಡಬಲ್, ಎಷ್ಟಾದ್ರೂ ತಗೊಳ್ಳಿ, ಯಾವುದೇ ಬ್ರ್ಯಾಂಡ್ ಆಗಿರ್ಲಿ. ಫಸ್ಟ್ ಪೆಟ್ರೋಲಿಯಂ ಜೆಲ್ಲಿ ತಗೊಳ್ಳಿ ನೋಡಿ, ನಾನೊಂದು ಸ್ವಲ್ಪ ತಗೊಂತೀನಿ ನೋಡಿ. ನಾನು ಸ್ವಲ್ಪ ಪೆಟ್ರೋಲಿಯಂ ಜೆಲ್ಲಿ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಸಕ್ಕರೆ ಮಾಮೂಲಿ ನೋಡಿ, ಶುಗರ್ ನೋಡಿ, ಕಾಣಿಸ್ತಿದ್ಯಾ? ಇದು ಫಸ್ಟ್ ರೆಮಿಡಿ. ಈ ಜೆಲ್ಲಿನ ಈ ಶುಗರ್ ಜೊತೆ ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮ್ಮ ಸ್ಕ್ರಬ್. ಈಗ ಇದನ್ನ ನಾವು ಲಿಪ್ಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡೋಣ. ಹಾಕಿ ತರ ಬ್ರಷ್ ಮಾಡ್ದಂಗೆಲ್ಲ ಉಜ್ಜಬಾರ್ದು, ಸ್ಮೂತಾಗಿ ಉಜ್ಜಬೇಕು ನೋಡಿ. ಅನ್ನಿಸ್ತದೆ ನೋಡಿ, ಈ ತರ ಹಾಕ್ಕೊಳ್ಳಿ, ಹಾಕೊಂಡ ನೀಟಾಗಿ ಲಿಪ್ಸ್ ಮೇಲೆ ನಾನು ಏನೂ ಹಾಕಿರ್ಲಿಲ್ಲ ಫ್ರೆಂಡ್ಸ್, ಜಸ್ಟ್ ಲಿಪ್ ಬಾಮ್ ಅಷ್ಟೇನೆ ನೋಡಿ. ಈ ತರ ನೀಟಾಗಿ ರಬ್ ಮಾಡ್ಕೊಳ್ಳಿ. ಸಕ್ಕರೆ ಬಂದ್ಬಿಟ್ಟು ನೋಡಿ, ಇಲ್ಲೆಲ್ಲ ಇರೋ ನಮ್ಮ ಡ್ರೈ ಸ್ಕಿನ್ ಎಲ್ಲ ತೆಗೆಯುತ್ತೆ ಫ್ರೆಂಡ್ಸ್. ಈ ತರ ಒಂದು 5 ರಿಂದ 6 ನಿಮಿಷ ಸ್ನಾನಕ್ಕೆ ಹೋಗೋಕ್ ಮುಂಚೆನೋ ಇಲ್ಲಾಂದ್ರೆ ಮುಲ್ಗಕ್ ಮುಂಚೆನೋ ನೀವು ಈ ತರ ಮಾಡಿಬಿಟ್ಟು ಆಮೇಲೆ ನಾನು ಇನ್ನೊಂದು ರೆಮಿಡಿ ಹೇಳ್ತೀನಲ್ವ, ಅದ್ರಲ್ಲಿ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ಆಟೋಮೆಟಿಕ್ ಒಂದು ವಾರದಲ್ಲೇ ನಿಮ್ಗೆ ಪಿಂಕ್ ಲಿಪ್ಸ್ ಅನ್ನೋದು ಬಂದ್ಬಿಟ್ಟಿರುತ್ತೆ ನ್ಯಾಚುರಲ್ ಆಗಿ. ಬೇಕಾದ್ರೆ ಟ್ರೈ ಮಾಡ್ಬೇಕು ಅಷ್ಟೇ ನೋಡಿ, ಚೆನ್ನಾಗಿ ಸಕ್ಕರೆ ಎಲ್ಲ ಕರಗ್ತಾ ಇದೆ. ರಪ 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 ಅಂತ ಉಜ್ಜಬಾರ್ದು, ನೀಟಾಗಿ ಸ್ಮೂತಾಗಿ ಜೆಂಟಲ್ ಆಗಿ ಇದರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎಲ್ಲ ರಬ್ ಮಾಡಿ ನೋಡಿ ನನ್ನ ಲಿಪ್ಸ್ ಈ ತರ. ಈ ತರ ರಬ್ ಮಾಡ್ಕೊಳ್ಳಿ, ಒಂದ್ 5 ರಿಂದ 6 ನಿಮಿಷ ಮಾಡ್ಕೊಳ್ಳಿ. ಈಗ ಮಾಮೂಲಿ ಒಂದು ವೆಟ್ ಕ್ಲಾತ್ ಅಲ್ಲಿ ನೋಡಿ ನೀಟಾಗಿ ನಾನು ತೆಗ್ದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಈ ತರ ಮಾಡ್ಕೊಳ್ಳಿ. ಇದನ್ನ ಯಾವಾಗ ಮಾಡ್ಬೇಕು ಅಂದ್ರೆ, ನಾವು ಡೈಲಿ ಮಾಡಂಗಿಲ್ಲ, ಡೈಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಉಜ್ಜೋಂಗಿಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ, ಸೋಮವಾರ, ಬುಧವಾರ, ಶುಕ್ರವಾರ ಇಲ್ಲಾಂದ್ರೆ ಮಂಗಳವಾರ, ಗುರುವಾರ, ಶನಿವಾರ, ಈ ಆಲ್ಟರ್ನೇಟಿವ್ ಡೇಸ್ ಒಂದಿನ ಬಿಟ್ಟು ಒಂದಿನ ನೀವು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ನೋಡಿ ಫ್ರೆಂಡ್ಸ್, ವೆರಿ 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 ಇಂಪಾರ್ಟೆಂಟ್ ಒನ್. ಏನಪ್ಪ ಬೀಟ್ರೂಟ್ ತಗೊಂಡಿದ್ದಾಳೆ ಅನ್ಸುತ್ತೆ ನಿಮ್ಗೆ ಫ್ರೆಂಡ್ಸ್ ನೋಡಿ. ಈಗ ಈ ಬೀಟ್ರೂಟ್ನ ನೋಡಿ, ಈ ತರ ಒಂದು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ನ, ಓಕೆನಾ? ಈಗ ಈ ಬೀಟ್ರೂಟ್ನ ಈ ತರ ಸ್ಲೈಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇದಕ್ಕೆ ನಿಂಬೆಹಣ್ಣ ಈ ತರ ರಸ ಹಿಂದ್ಕೊಳ್ಳಿ
ಎರಡೂ ಕಡೆನೂ ಈ ತರ ನಿಂಬೆಹಣ್ಣು ರಸ ನಿಂಡ್ಕೊಳ್ಳಿ. ಈಗ ನೋಡಿ ನಿಂಡ್ಕೊಂಡಿದ್ದನಲ್ಲ ನೋಡಿ, ಈಗ ಇದನ್ನ ಈ ತರ ನೀಟಾಗಿ ಮಸಾಜ್ ಮಾಡಿ. ನಾವು ಸ್ಕಿನ್ ಸ್ಕ್ರಬ್ ಮಾಡಿದ್ರೇನು ಸಹ ತುಟಿಗೆ ನಾವು ಎಲ್ಲೇ ಅಷ್ಟೇ ಸ್ಕ್ರಬ್ಬಿಂಗ್ ತರ ನಾವು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಸಾಜ್ ಅನ್ನೋದನ್ನ ನಾವು ಮಾಡಲೇಬೇಕು. ಇಲ್ಲಾಂದ್ರೆ ಡೆಡ್ ಸ್ಕಿನ್ ಎಲ್ಲ ಹೋಗಿ ಅಲ್ಲಿ ಕುತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಈ ತರ ನೀಟಾಗಿ ಉಜ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ನೀವು ಮಾಡಿಬಿಟ್ಟು ನೀವು ಬೆಡ್ಗೆ ಹೋದ್ರೆ ಮಲಗೋದಕ್ಕೆ ನಿಮ್ಗೆ ಬೆಳಗ್ಗೆ ಆಗಿದ ತಕ್ಷಣ ಮಾಮೂಲಿ ಎದ್ದು ಸ್ನಾನ ಮಾಡ್ಕೊಳ್ಳಿ, ಬ್ರಷ್ ಮಾಡ್ಕೊಳ್ಳಿ. ನಿಮ್ಮ ಲಿಪ್ಸ್ ನೋಡಿ, ಈಗ ನಾನೊಂದು ಬಟ್ಟೆ ನೋಡಿ, ಒಂದು ಬಟ್ಟೆ ಎತ್ಕೊಂಡು ನೋಡಿ ನೋಡಿ, ಎಲ್ಲ ಉಜ್ಜಿದ್ರು ನಿಮ್ ದೂರದಿಂದ ನೋಡಿ ಏನಾದ್ರು ನೀವು ಹಚ್ಚಿದೀರಾ ಅಂದಂಗೆ ಇರುತ್ತೆ. ಈಗ ನಾನು ನಿಮ್ಮ ಮುಂದೆನೆ ಸ್ಕ್ರಬ್ ಮಾಡಿದೆ ಮತ್ತೆ ನಿಮ್ ಮುಂದೆನೆ ಇದನ್ನ ಹಚ್ಚಿ ನೋಡಿದೆ ನೋಡಿ, ನಾನೆಲ್ಲ ಒರ್ಸಿದೀನಿ. ಈಗ ನೋಡಿ ಲಿಪ್ಸ್ ಅಷ್ಟೇ ಫ್ರೆಂಡ್ಸ್ ಡಿಫ್ರೆನ್ಸ್. ಇದನ್ನ ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ ನೀವು ಮಾಡ್ತಾ ಬನ್ನಿ. 15 ದಿನದೊಳಗಡೆ ನಿಮ್ಗೆ ಲಿಪ್ಸ್ ಅನ್ನೋದು ನಿಮ್ ಡಾರ್ಕ್ನೆಸ್, ಇಲ್ಲಿರೋ ಡಾರ್ಕ್ನೆಸ್, ಇಲ್ಲಿ ಇಲ್ಲಿರೋ ಡಾರ್ಕ್ನೆಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಮತ್ತೆ ನಿಮ್ಗೆ ಡ್ರೈ ಆಗಲ್ಲ ಸ್ಕಿನ್ನು. ಮತ್ತೆ ಇನ್ನೇನಂದ್ರೆ ಹೈಡ್ರೇಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಪಿಂಕ್ ಲಿಪ್ಸ್ ತರ ಇರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಬೇಕು, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಮತ್ತೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.